ಸ್ತರ ವೀಕ್ಷಕರೇ, ಲಯನ್ ಟಿವಿಗೆ ಸ್ವಾಗತ. ಪ್ರಪಂಚದ ಆರ್ತನಾದ ಕಿವಿಗ ಒಚ್ಚುವಂತಿದೆ. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳೆಲ್ಲ ನೋವೆಲ್ COVID-19 ಕದಂಬ ಬಾಹುವಿನಲ್ಲಿ ಸಿಲುಕಿಕೊಂಡು ವಿಲವಿಲ ಅಂತ ಒದ್ದಾಡುತ್ತಿದ್ದಾವೆ. ಇನ್ನು ಸದಾ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತಾ ಉಗ್ರರನ್ನು ಪೋಷಿಸಿಕೊಂಡು ತನ್ನ ದುರ್ಬುದ್ಧಿಯನ್ನು ತೋರ್ಪಡಿಸುತ್ತಿದ್ದ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಇಂದು ಚೀನಾ ಸೇರಿದಂತೆ ಜಗತ್ತಿನ ಹಲವಾರು ರಾಷ್ಟ್ರಗಳ ಬಳಿ ಅಂಗಲಾಚುತ್ತಾ ಇದೆ. ತನಗೆ ಹಿಡಿದಿರುವ ಶನಿಯ ಕಾಟದಿಂದ ತಪ್ಪಿಸಿಕೊಳ್ಳಲು ಸಿಕ್ಕವರ ಬಳಿ ಭಿಕ್ಷಾಟನೆ ಮಾಡುತ್ತಾ ಇದೆ. ಸ್ನೇಹಿತರೆ, ಮಾರಕ ಕೊರೋನಾಕ್ಕೆ ಸಿಲುಕಿದ ಪಾಕಿಸ್ತಾನ ಪ್ರಜೆಗಳ ಪರಿಸ್ಥಿತಿ ಹೇಗಿದೆ? ಪುಟ್ಟ ರಾಷ್ಟ್ರವಾದರೂ ತನ್ನಲ್ಲಿರುವ 21 ಕೋಟಿ ಪ್ರಜೆಗಳನ್ನು ರಕ್ಷಿಸಲು ಪಾಕ್ ಪಡುತ್ತಿರುವ ಪಾಡೇನು ಗೊತ್ತಾ? ಹಾಗೂ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣವನ್ನು ನಾವು ತೆರೆದಿರ್ತೇವೆ, ಇಲ್ಲಿ ನೋಡಿ. ಎಸ್ ವೀಕ್ಷಕರೇ, ಇಡೀ ವಿಶ್ವವನ್ನು ಹಿಂಡಿ ಹಿಪ್ಪೆ ಮಾಡಿರುವ ಕೊರೋನಾ ಉಗ್ರ ರಾಷ್ಟ್ರ ಪಾಕಿಸ್ತಾನವನ್ನು ಕೂಡ ಬಿಟ್ಟು ಬಿಡದೆ ಕಾಡುತ್ತಾ ಇದೆ. ಇನ್ನು ಉಗ್ರ ಪೋಷಣೆ ಮಾಡುವುದಿರಲಿ, ಸ್ವಲ್ಪ ದಿನ ಕಳೆದರೆ ಒಂದು ದಿನ ಊಟಕ್ಕೂ ಪರದಾಡುವ ಸ್ಥಿತಿ ಆ ಪಾಪಿಗಳಿಗೆ ಬರಲಿದೆಯಂತೆ. ಸದ್ಯ ಪಾಕಿಸ್ತಾನದಲ್ಲಿ 4,414 ಮಂದಿಗೆ ಸೋಂಕು ಹರಡಿದ್ದು 70ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನದಾದ್ಯಂತ ರೋಗಿಗಳ ಸಂಖ್ಯೆ ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಆಧುನಿಕ ವೈದ್ಯಕೀಯ ಸಲಕರಣೆ ಹಾಗೂ ಸ್ವಯಂ ರಕ್ಷಕ ಸಾಧನಗಳಾದ ಮಾಸ್ಕ್ ಹಾಗೂ ಗ್ಲೋವ್ಸ್ಗೂ ಕೂಡ ಚೀನಾದ ಬಳಿ ಅಂಗಲಾಚುವ ಹೀನಾಯ ಪರಿಸ್ಥಿತಿಯಲ್ಲಿದೆ ಪಾಪಿ ಪಾಕಿಸ್ತಾನ. ಆರಂಭದಲ್ಲಿ ಸ್ವಲ್ಪ ಹಿಡಿತದಲ್ಲಿದ್ದ ಪಾಕಿಸ್ತಾನದ ಪರಿಸ್ಥಿತಿ ವಿಷಮವಾಗುವಂತೆ ಮಾಡಿದ್ದು ಲಾಹೋರ್ನ ರೈವಿಂದ್ ಪ್ರಾಂತ್ಯದಲ್ಲಿ ನಡೆದ ತಬ್ಲಿಕ್ ಮರ್ಕಜ್. March 10 ಬಾಬರ್ ಮೆಡ್ಕಲ್ಫ್ ನೇತೃತ್ವದಲ್ಲಿ ನಡೆದ ತಬ್ಲಿಕ್ ಜಮಾತ್ ಎಂಬ ಧಾರ್ಮಿಕ ಸಭೆಯಿಂದ ಕೊರೋನಾ ವೈರಸ್ ತೀವ್ರವಾಗಿ ಹಬ್ಬಿಕೊಳ್ಳುವುದಕ್ಕೆ ಆರಂಭಿಸಿತ್ತು. ಪಾಕಿಸ್ತಾನ ಪ್ರಾಂತ್ಯದ ಪಂಜಾಬ್ನ ವಿಶೇಷ ತನಿಖಾ ದಳದ ವರದಿಯ ಪ್ರಕಾರ ಒಟ್ಟು 3,000 ವಿದೇಶಿ ಪ್ರಜೆಗಳು ಸೇರಿದಂತೆ 80,000 ಮಂದಿ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದು, ಇದರಲ್ಲಿ ಭಾಗವಹಿಸಿದ 540 ಮಂದಿಗೆ ಕೊರೋನಾ ಇರುವುದು ದೃಢಪಟ್ಟಿದೆ. ಆನಂತರ ಇಡೀ ರೈವಿಂದ್ ಪಟ್ಟಣವನ್ನು ಸೀಲ್ ಡೌನ್ ಮಾಡಿ ಜಮಾತ್ನಲ್ಲಿ ಪಾಲ್ಗೊಂಡವರನ್ನು ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ. ಸದ್ಯ ಪಾಕಿಸ್ತಾನದಲ್ಲಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಉಂಟಾಗಿದ್ದು ವೆಂಟಿಲೇಟರ್ಗಳ ಅಗತ್ಯತೆ ತೀವ್ರವಾಗಿದೆ. ಪಾಕಿಸ್ತಾನ ಒಟ್ಟು 30 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಮಾತ್ರವೇ ಹೊಂದಿದ್ದು, ಇದರಲ್ಲಿ ಕೇವಲ 110,000 ಬೆಡ್ಗಳಿವೆ. ಒಂದು ವೇಳೆ ಸೋಂಕಿತರ ಸಂಖ್ಯೆ 100,000 ದಾಟಿದ್ರೆ ಪಾಕಿಸ್ತಾನವನ್ನು ಕಾಪಾಡೋದಕ್ಕೆ ಆ ದೇವರಿಂದ ಕೂಡ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಮಹಾವ್ಯಾಧಿ ಕೊರೋನಾದಿಂದಾಗಿ ಪಾಕಿಸ್ತಾನ ಇಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ಆರ್ಥಿಕತೆ ಪಾತಾಳಕ್ಕೆ ಜಿಗಿದಿದೆ. ಒಟ್ಟು 25% ಜನ ಸಂಪೂರ್ಣ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ತಾವೆಲ್ಲರೂ ಸ್ವಯಂ ಕ್ವಾರಂಟೈನ್ನಲ್ಲಿರಿ ಎಂದು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಪ್ರಜೆಗಳ ಬಳಿ ಅಂಗಲಾಚುತ್ತಾ ಇದ್ದಾನೆ. ಸಾಂಕ್ರಾಮಿಕ ರೋಗದ ಪರಿಣಾಮದಿಂದಾಗಿ ಪಾಕಿಸ್ತಾನದ ಆರ್ಥಿಕತೆ ಅತ್ಯಂತ ಶೋಚನೀಯವಾಗಿದ್ದು, ಈಗಾಗಲೇ 2.5 ಲಕ್ಷ ಕೋಟಿಗೂ ಅಧಿಕ ನಷ್ಟವಾಗಿದೆ ಎಂದು ಪಾಕ್ನ ಹಣಕಾಸು ಸಚಿವ ಅಬ್ದುಲ್ ಹಫೀಜ್ ಜಗತ್ತಿನ ಮುಂದೆ ಅಲವತ್ತುಕೊಂಡಿದ್ದಾರೆ. ವಿದೇಶಾಂಗ ಸಚಿವ ಮೊಹಮ್ಮದ್ ಖುರೇಷಿ ದೇಶ ಎದುರಿಸುತ್ತಿರುವ ಬಾಹ್ಯ ಸಾಲದ ಬಗ್ಗೆ ಮಾತನಾಡಿ, ಅಮೆರಿಕ ದಯವಿಟ್ಟು ಇರಾನ್ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಬೇಕೆಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಳಿ ಮನವಿ ಮಾಡಿದ್ದಾರೆ. ನೋಡಿದಿರಲ್ಲ ವೀಕ್ಷಕರೇ, ಸದಾ ಚೀನಾದ ಎಂಜಲು ಕಾಸಿಗೆ ಕೈಚಾಚುತ್ತಾ ಅದರ ತಾಲಕ್ಕೆ ತಕ್ಕಂತೆ ಕುಣಿಯುತ್ತಿದ್ದ ಪಾಕಿಸ್ತಾನದ ಪರಿಸ್ಥಿತಿ ಇಂದು ಏನಾಗಿದೆ ಅಂತ. ಭಾರತ ಇಂದು ಯಾರ ಸಹಾಯವೂ ಇಲ್ಲದೆ 130 ಕೋಟಿ ಜನರ ರಕ್ಷಣೆಯನ್ನು ಮಾಡ್ತಾ ಇದ್ರೆ, ನಮ್ಮ ಕಾಲು ಭಾಗಕ್ಕಿಂತಲೂ ಕಡಿಮೆ ಅಂದರೆ ಕೇವಲ 21 ಕೋಟಿ ಜನಸಂಖ್ಯೆಯನ್ನು ರಕ್ಷಿಸಲು ಪಾಕಿಸ್ತಾನಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ, ಅದು ಇಲ್ಲಿಯವರೆಗೆ ಪಾಲಿಸಿಕೊಂಡು ಬಂದ ಮೂರ್ಖತನವೇ ಇದಕ್ಕೆ ಪ್ರಮುಖ ಕಾರಣ. ಈ ಎಲ್ಲ ಘಟನೆಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ನಿಜವಾಗಿಯೂ ಭಾರತೀಯರಾದ ನಾವೆಲ್ಲರೂ ಪುಣ್ಯ ಮಾಡಿದ್ದೇವೆ. ನಮ್ಮ ಸರ್ಕಾರಗಳು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಪ್ರಜೆಗಳನ್ನು ಬೀದಿಗೆ ಬೀಳೋದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಅಭಿನಂದನೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ನೇರ, ನಿಖರ ಮತ್ತು ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.